ನಮಸ್ಕಾರ ಮೌನಂ. ಸೊ ಇವತ್ತು ಮೊದಲನೇ ಪ್ರೆಸ್ ಮೀಟ್. ನಾನಂತೂ ಕಾತರದಿಂದ ಕಾಯ್ತಾ ಇರುವಂತಹ ಸಿನಿಮಾ ಇದು. ಅಫ್ಕೋರ್ಸ್ ಪ್ರತಿಯೊಂದು ಸಿನಿಮಾನೂ ನಾವು ತುಂಬ ಪ್ರೀತಿ ಇಟ್ಕೊಂಡು ಮಾಡ್ತೀವಿ. ಸೊ ಈ ಸಿನಿಮಾಗೆ ಜಾಸ್ತಿ ಪ್ರೀತಿ ಯಾಕೆ ಅಂದರೆ ಮುಖ್ಯವಾಗಿ ಇದರಲ್ಲಿ ನನ್ನ ಹೆಸರೇ ಮಯೂರಿ. ಸೊ ನನ್ನ ನಿಜವಾದ ಹೆಸರನ್ನೇ ನಮ್ಮ ನಿರ್ದೇಶಕರು ಆ ಪಾತ್ರಕ್ಕೂ ಇಟ್ಟಿದ್ದಾರೆ. ಕಾರಣ ಹೆಚ್ಚು ಕಮ್ಮಿ ಮಯೂರಿ ತರಾನೇ ಆಕೆ ಇರೋದು. ಸೊ ಯಾವಾಗಲೂ ನಗ್ನಗ್ತಾ ನೀವು ವೆರಿ ಸೂನ್ ಇವಾಗ ಮೋಷನ್ ಪೋಸ್ಟರ್ ಐ ಆಮ್ ಶೋರ್ ಎಲ್ಲರೂ ನೋಡಿ ಮೆಚ್ಚಿದ್ದೀರಾ. ಸೊ ಹಾಗೆ ಟ್ರೈಲರ್ ಕೂಡ ಬಿಡುಗಡೆ ಆದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಕ್ಯಾರೆಕ್ಟರ್ಗೆ. ಬೇರೆ ಬೇರೆ ಶೇಡ್ಸಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅದ್ಭುತವಾದಂಥ ಕಲಾವಿದರಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಈಗ ಪಂಡಿತ್ ಸರ್ ಅಂತ ನಮ್ಮ ನಿರ್ದೇಶಕರು ತುಂಬ ಅಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಬಹಳಷ್ಟು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಇಂಡಸ್ಟ್ರಿನ ತುಂಬ ಹತ್ತಿರದಿಂದ ನೋಡಿದ್ದಾರೆ. ಸೊ ಏನಂತಾರೆ, ನೀಟಾಗಿ ಹೆಣೆದಿರುವಂತಹ ಕತೆ ಇದು. ರೇರ್ ಲವ್ ಸ್ಟೋರಿ ಇನ್ ಇಂಡಿಯನ್ ಸಿನಿಮಾಸ್ ಅಂತಲೇ ಹೇಳಿದ್ದಾರೆ. ಅಂದಮೇಲೆ ನೀವು ಊಹೆ ಮಾಡ್ಬೋದು ಹೇಗಿರುತ್ತೆ ನಮ್ಮ ಈ ಕಥೆ ಅಂತ. ಸೊ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಸೊ ಒಂದು ಕಾಲೇಜ್ ಹುಡುಗಿ, ವಾನ್ ಬಿ ಕೈನ್ ಆಫ್ ಗರ್ಲ್. ಸೊ ಮಯೂರಿ ಅಂತ ಹೆಸರು ಆಕೆಗೆ. ತುಂಬ ಮಾತಾಡ್ತಾಳೆ, ತುಂಬ ಚೇಷ್ಟೆ ಮಾಡ್ತಾಳೆ. ಸೊ ಪ್ರೀತಿಗೆ ಬಿತ್ತಾಗ ಏನಾಗುತ್ತೆ ಅವಳ ಜೀವನ ಅನ್ನೋದೇ ಕಥೆ ಬೇಸಿಕಲಿ. ಸೊ ಅದರಲ್ಲೂ ಒಂದಿಷ್ಟು ಟ್ವಿಸ್ಟ್ ಇದೆ, ಅದರಲ್ಲೂ ಒಂದಿಷ್ಟು ಸಸ್ಪೆನ್ಸ್ ಇದೆ. ಆ್ಯಂಡ್ ಈ ಪಾತ್ರನ ನೋಡಿ ಇಷ್ಟಪಡ್ತೀರಾ? ನನ್ನ ಡ್ರೆಸ್ಸಿಂಗ್ ಸೆನ್ಸ್, ಅದರಲ್ಲಿ ನಾನು ಮಾತಾಡೋ ಶೈಲಿ ಆಗಿರ್ಬೋದು, ಆ್ಯಂಡ್ ಇದರಲ್ಲೂ ಕೂಡ ಒಂದು ಸ್ವಲ್ಪ ಏನಂತಾರೆ, ಎರಡನೇ ಬಾರಿ ನಾನು ಆ್ಯಕ್ಚುಲಿ ಮತ್ತೆ ಬುಲೆಟ್ ಓಡಿಸಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಒಂಥರ ಖುಷಿ, ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ ಬುಲೆಟ್ ಇಟ್ಕೊಂಡು. ಸೊ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡಿದ್ದೀನಿ ಆ್ಯಂಡ್ ಖುಷಿ ಖುಷಿಯಾಗಿ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಈ ಸಿನಿಮಾನ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೇ ನೋಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾರ್ಯಾರು ನೋಡ್ತೀರಾ ಅದನ್ನು ಮತ್ತೆ ಇನ್ನು 10 ಜನಕ್ಕೆ ತೋರಿಸ್ತೀರಾ ಅನ್ನೋ ನಂಬಿಕೆನೂ ನನಗಿದೆ. ಅಷ್ಟು ಅದ್ಭುತವಾದಂತಹ ಕಥೆ ಇದು. ಸೊ ನೋಡಿದವ್ರಿಗೆ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ಗಂತೂ ಕಮ್ಮಿ ಇಲ್ಲ. ಹಾಡುಗಳು ಚೆನ್ನಾಗಿದೆ, ಫೈಟ್ಸ್ ಇದೆ. ನಿಮಗೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ್ಯಸ್ ಅ ವ್ಯೂವರ್, ಪ್ರತಿ ಒಂದರಲ್ಲೂ 10 out of 10 ತೊಗೊಂಡಿದ್ದಾರೆ ನಮ್ಮ ಸಿನಿಮಾ ತಂಡ. ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಶರ್ಮಾ ಅಂತ, ನಾನೊಬ್ಬ ನಟ. ಇಷ್ಟು ವರ್ಷಗಳು ಅಂದರೆ ಒಂದು 10 ವರ್ಷದಿಂದ ನಾನು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಮಾಡ್ತಾಯಿದ್ದೆ, ಸೀರಿಯಲ್ಸ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಮೌನಂ ಅನ್ನೋ ಒಂದು ಸಿನಿಮಾನ ನನ್ನ ಸ್ನೇಹಿತ ಪ್ರೇಮ್ ಅಂತ, ಅವನು ಥ್ಯಾಂಕ್ಸ್ ಹೇಳಬೇಕು ನಾನು, ನನ್ನ ಕಿವಿಗೆ ಬಿತ್ತು ಮೌನಂ ಅನ್ನೋ ಸಿನಿಮಾ. ಹೋಗಿ ನಾನು ಶ್ರೀಹರಿ ರೆಡ್ಡಿಯವ್ರನ್ನ ಮತ್ತು ಡೈರೆಕ್ಟರ್ ರಾಜ್ ಪಂಡಿತ್ನ ಮೀಟ್ ಮಾಡಿದೆ. ಅವ್ರನ್ನ ಮೀಟ್ ಮಾಡಿದ ಮೇಲೆ ಆ ಒಂದು ಕ್ಯಾರೆಕ್ಟರ್ ರಾಜು ಅನ್ನೋ ಕ್ಯಾರೆಕ್ಟರ್ನ ನನಗೆ ಎಳೆ ಎಳೆಯಾಗಿ ಹೇಳ್ಕೊಳ್ತಾ ಹೋದು ಡೈರೆಕ್ಟರ್. ತುಂಬ ಎಕ್ಸೈಟ್ ಆದೆ, ಯಾಕೆಂದರೆ ಒಂದು ಫಸ್ಟ್ ಸಿನಿಮಾಲೇ ಕನ್ನಡ ಇಂಡಸ್ಟ್ರಿನಲ್ಲಿ ಫಸ್ಟ್ ಸಿನಿಮಾಲೇ ಒಂದು 4-5 ಶೇಡ್ ಇರುವಂಥ ಕ್ಯಾರೆಕ್ಟರ್ ಸಿಗೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೂ ಗೊತ್ತಿರಬೇಕು ಮೌನಮ್ ಅನ್ನೋ ಸಿನಿಮಾ. ಹೋಗಿ ನಾನು ಶ್ರೀಹರಿ ರೆಡ್ಡಿಯವ್ರನ್ನ ಮತ್ತು ಡೈರೆಕ್ಟರ್ ರಾಜ್ ಪಂಡಿತ್ನ ಮೀಟ್ ಮಾಡಿದೆ. ಅವ್ರನ್ನ ಮೀಟ್ ಮಾಡಿದ ಮೇಲೆ ಆ ಒಂದು ಕ್ಯಾರೆಕ್ಟರ್ ರಾಜು ಅನ್ನೋ ಕ್ಯಾರೆಕ್ಟರ್ನ ನನಗೆ ಎಳೆ ಎಳೆಯಾಗಿ ಹೇಳ್ಕೊಳ್ತಾ ಹೋದು ಡೈರೆಕ್ಟರ್. ತುಂಬ ಎಕ್ಸೈಟ್ ಆದೆ, ಯಾಕೆಂದರೆ ಒಂದು ಫಸ್ಟ್ ಸಿನಿಮಾಲೇ ಕನ್ನಡ ಇಂಡಸ್ಟ್ರಿನಲ್ಲಿ ಫಸ್ಟ್ ಸಿನಿಮಾಲೇ ಒಂದು 4-5 ಶೇಡ್ ಇರುವಂಥ ಕ್ಯಾರೆಕ್ಟರ್ ಸಿಗೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೂ ಗೊತ್ತಿರಬೇಕು. ಸೊ ನಾನು ಇದಕ್ಕೆ ಎರಡನೇ ಮಾತು ಇಲ್ದಿರಾ, ಯೋಚನೆ ಕೂಡ ನಾನು ಮಾಡಿದೆ. ಫಸ್ಟ್ ಮೀಟಿಂಗಲ್ಲೇ ಓಕೆ ಅಂದೆ, ಅವ್ರಿಗೂ ನಾನು ಇಷ್ಟ ಆದೆ. ಸೊ ಅವ್ರ ಧೈರ್ಯಕ್ಕೆ ನಾನು ಮೆಚ್ಚಬೇಕು. ಫಸ್ಟ್ ಸಿನಿಮಾ ನನಗೆ ಇಂಥ ದೊಡ್ಡ ಸಿನಿಮಾ ನನಗೆ ಕೊಟ್ಟ ರಾಜ್ ಪಂಡಿತ್ಗಾಗಿರ್ಬೋದು ಅಥವಾ ಶ್ರೀಹರಿ ರೆಡ್ಡಿಯವ್ರಿಗೆ ಆದರೂ ಆಗಿರ್ಬೋದು, ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂಥ ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ವಹಿಸಿದ್ದಾರೆ, ನಾನು ಅದಕ್ಕೆ ನ್ಯಾಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ, ಪೈರಸಿ ಬೇಡ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ನಟ ಕೆಂಪೇಗೌಡ. ಇವತ್ತು ನಮ್ಮ ಮೌನಂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೌನಂ ಸಿನಿಮಾ ನಂಗೆ ತುಂಬ ಇಷ್ಟವಾದ ಸಿನಿಮಾ, ಯಾಕೆಂದರೆ ಡೈರೆಕ್ಟ್ರು ರಾಜ್ ಪಂಡಿತ್ ಅವರು ಡಿಫ್ರೆಂಟ್ ಕತೆ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಕತೆ. ನಾನು ಇದುವರೆಗೂ ಆಡಿಯನ್ಸಾಗಿ ಒಂದು ಎಷ್ಟು ಸಿನಿಮಾ ನೋಡಿದ್ದೀನಿ, ಅವಿನಾಶ್ ಅವ್ರದ್ದಾಗ್ಬೋದು, ಮಯೂರಿ ಮೇಡಮ್ದಾಗ್ಬೋದು, ಇದರಲ್ಲಿ ಅವ್ರ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಅದನ್ನು ನೋಡೋದಕ್ಕಾದರೂ ಖಂಡಿತ ನೀವು ಬರಲೇಬೇಕು ಥಿಯೇಟ್ರಿಗೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅವರ ಆ ಕ್ಯಾರೆಕ್ಟ್ರು. ಡೈರೆಕ್ಟರ್ ರಾಜ್ ಪಂಡಿತ್ ಅವರು ಈ ಸಿನಿಮಾ ನನ್ನ ಗೆಲ್ಲಲೇಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆನೇ ತುಂಬ ಚೆನ್ನಾಗಿತ್ತು ಅವ್ರು ಫಸ್ಟ್ ಡೇ ಮೀಟ್ ಮಾಡಿ ಹೇಳಿದಾಗಲೇ. ಆ ಕತೆನಲ್ಲಿ ನಂದೊಂದು ಕ್ಯಾರೆಕ್ಟರ್, ನಾನು ರಿತೇಶ್ ಇದರಲ್ಲಿ ಇಬ್ಬರು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀವಿ. ನಮ್ಮಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಪ್ರತಿ ಸೀನಲ್ಲೂ ನಾವು ನಿಮ್ಮನ್ನು ನಗಿಸೇ ನಗಿಸ್ತೀವಿ ಅಂತ ಭರವಸೆ ಕೊಡ್ತೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಸೀನ್, ಕಾಮಿಡಿ ಸೀನು. ಹಾಯ್, ನನ್ನ ಹೆಸರು ರಾಜ್ ಪಂಡಿತ್ ಅಂತ. ಸೊ ನಾನು ಮೌನ ಮೂವಿ ಡೈರೆಕ್ಟ್ರು. ರೇರ್ ಸ್ಟೋರಿ ಇನ್ ಇಂಡಿಯನ್ ಸಿನಿಮಾ ಅಂತಂದರೆ ಇದು ರೆಗ್ಯುಲರ್ ಆಗಿ ಬರುವಂಥ ಕತೆಗಳಲ್ಲ. ಸೊ ನಾವು ನೋಡ್ತೀವಿ ಮಾಮೂಲಿ ರೆಗ್ಯುಲರಾಗಿ ಎಷ್ಟೊಂದು ಕತೆಗಳು ಬರುತ್ತೆ. ಸೊ ಆ ಥರದ ಕತೆ ಅಲ್ಲ ಇದು. ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದು ರೇರ್ ಸ್ಟೋರಿ ಅಂತ.
ಎಲ್ಲರಿಗೂ ಕೆಲವೊಂದು ವಿಷಯಗಳು ಇರುತ್ತೆ, ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ರಿಲೇಟಿವ್ಸ್ ಹತ್ರ ಶೇರ್ ಮಾಡ್ಕೊಬಹುದು, ಇಲ್ಲ ಇನ್ನೊಬ್ರಿಗೆ ಹೇಳ್ಬೋದು. ಬಟ್ ಇದ್ರಲ್ಲಿ ಏನಂದ್ರೆ ಕೆಲವೊಂದು ವಿಷಯಗಳು ನಾವು ಇನ್ನೊಬ್ರಿಗೆ ಹೇಳಕ್ ಆಗಲ್ಲ, ಸೊ ಅದು ಅಲ್ಲೇ ಒಳಗಡೆನೆ ಉಳ್ಕೊಂಡಿರುತ್ತೆ. ಸೊ ಒಳಗಡೆ ಉಳ್ಕೊಂಡಿರುವಂತ ಒಂದು ಕತೆ ಹೇಳದೆ ಮೌನಮ್ ಸರ್. ಸೊ ಅದಕ್ಕಾಗಿ ಮೌನಮ್ ಅಂತ ಇಟ್ಟಿದ್ದು. ನಿಮ್ಮ ಒಂದು ಜರ್ನಿ ಹೇಗಿತ್ತು ಹೇಳಿ ಸರ್. ಸರ್, ನಾನು ಫಸ್ಟು ಬೀದರಿಂದ ಬಂದೆ ಡೈರೆಕ್ಟರ್ ಆಗಬೇಕು ಅಂತ. ಸೊ ಸುಮಾರು ಒಂದು 10 ಫಸ್ಟ್ ಬಂದುಬಿಟ್ಟು ನಾನು ತಾಜ್ಮಹಲ್ ಮೂವಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದೆ. ಅದಾದಮೇಲೆ ಒಂದು ಸುಮಾರು ಒಂದು 15 ಸಿನಿಮಾ ಅಸಿಸ್ಟೆಂಟು ಅಸೋಸಿಯೇಟ್ ಆಗಿ ಮಾಡಿಬಿಟ್ಟು ಆಮೇಲೆ ಒಂದು ಶಾರ್ಟ್ ಮೂವಿ ಮಾಡಿದ್ದೆ ದೇವರಿಗೆ ಪಾಠ ಅಂತ. ಸೊ ಅದನ್ನು ನೋಡಿಬಿಟ್ಟು ಶ್ರೀಹರಿ ರೆಡ್ಡಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಒಂದು ಮೌನಮ್ ಸಿನಿಮಾ ನನಗೆ ಡೈರೆಕ್ಷನ್ ಮಾಡೋಕ್ಕೆ ಕೊಟ್ಟರು ಸರ್.